ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ನಮ್ಮ ಊರಲ್ಲಿ ಎಲ್ಲ ತುಂಬ ಮಳೆ ನಿಮ್ಮ ಊರಲ್ಲೆಲ್ಲ ಮಳೆ ಇದೆಯಾ ನೋಡಿ ಇದೇ ರೀತಿ ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ ಈ ರೀತಿ ಮಳೆ ಬೀಳುವಾಗ ಬಿಸಿ ಬಿಸಿ ಒಂದು ಲೋಟ ಕಾಫಿ ಅಥವಾ ಚಹ ಜೊತೆಯಲ್ಲಿ ಗರಿ ಗರಿಯಾಗಿರುವಂತಹ ಬೋಂಡ ಇದ್ದರೆ ಹೇಗಿರುತ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗರಿ ಗರಿಯಾಗಿರುವಂತಹ ಅಕ್ಕಿ ಬೋಂಡ ಯಾವ ರೀತಿ ಮಾಡೋದು ಅಂತ ಈ ಬೋಂಡ ಮಾಡಲಿಕ್ಕೋಸ್ಕರ ಯಾವುದೇ ರೀತಿಯ ಹಿಟ್ಟು ಬೇಡ ಮೊಸರು ಬೇಡ ಸೋಡಾ ಬೇಡ ಈಸ್ಟ್ ಬೇಡ ಒಂದೇ ಒಂದು ಕಪ್ಪು ಬೆಳ್ತಿಗೆ ಅಕ್ಕಿ ಮಾತ್ರ ಸಾಕು ನಮಗೆ ಒಳ್ಳೆ ಗರಿ ಗರಿಯಾಗಿರುವಂತಹ ಬೋಂಡ ಮಾಡಲಿಕ್ಕೋಸ್ಕರ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಮೊದಲು ನಾವು ಇದೇ ರೀತಿ ಒಂದು ಬೌಲ್ ತಗೋಬೇಕು ಅದಕ್ಕೆ ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾನಿವಾಗ ತೋರಿಸೋದು ಒಂದು ಲೋಟ ಬೆಳ್ತಿಗೆ ಹಾಕಿದ್ದು ಕ್ವಾಂಟಿಟಿ ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ಬೌಲಿಗೆ ಹಾಕಿದ್ದೀನಿ ಇನ್ನು ಈ ಅಕ್ಕಿಯನ್ನು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಇದನ್ನು ನಾಲ್ಕರಿಂದ ಐದು ಗಂಟೆ ನೆನೆಸಲಿಕ್ಕೆ ಬಿಡಬೇಕು ಇನ್ನು ನಮಗೆ ಬೇಕಾದು ಎರಡು ಇದೇ ರೀತಿ ಮೀಡಿಯಮ್ ಸೈಜಿದು ಆಲೂಗಡ್ಡೆ ಇದನ್ನು ಕ್ಲೀನ್ ಮಾಡಿ ನಾವು ಬೇಯಿಸಬೇಕು ನಾನೀಗ ಬೇಗ ಬೇಯಲಿಕ್ಕೋಸ್ಕರ ಇದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ಇವಾಗ ನಮ್ಮ ಅಕ್ಕಿ ನೆನೆಸಲಿಕ್ಕೆ ಹಾಕಿ ಐದು ಗಂಟೆ ಆಗಿದೆ ಐದು ಗಂಟೆ ನೆನೆಸಿದ್ದೀನಿ ಅಕ್ಕಿಯನ್ನು ಇನ್ನು ನಾವು ಈ ಅಕ್ಕಿಯನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಬೇಯಿಸಿದ ಆಲೂಗಡ್ಡೆ ಇದೆಯಲ್ಲ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಈ ಬೋಂಡ ಗರಿ ಗರಿಗರಿ ಆಗಿರುತ್ತೆ ಅದೇ ರೀತಿ ರುಚಿ ಕೂಡ ಯಾವುದೇ ರೀತಿಯ ಹಿಟ್ಟು ಬೇಡ ತುಂಬ ಸುಲಭವಾಗಿ ನಮಗೆ ಇದನ್ನು ಮಾಡ್ಬೋದು ಬೇಕಂದರೆ ನಿಮಗೆ ಒಳ್ಳೆ ಚಟ್ನಿ ಜೊತೆ ಎಲ್ಲ ಇದನ್ನು ಸೇವಿಸ್ಬೋದು ಯಾವುದೇ ಚಟ್ನಿ ಇಲ್ಲಾಂದರೂ ಒಂದು ಲೋಟ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆದು ಎಲ್ಲ ತೆಗ್ದಿದ್ದೀನಿ ಇದನ್ನು ಲೈಟಾಗಿ ಇದೇ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈ ಆಲೂಗಡ್ಡೆಯನ್ನು ಹಾಕಿ ನಾವು ಅಕ್ಕಿಯನ್ನು ನೈಸಾಗಿ ರುಬ್ಕೋಬೇಕು ಈ ಆಲೂಗಡ್ಡೆಯಲ್ಲಿ ನಮ್ಮದು ಬೋಂಡ ಒಳ್ಳೆ ಉಬ್ಬಿ ಬರುತ್ತೆ ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ ನೋಡಿ ಆಲೂಗಡ್ಡೆಯನ್ನೆಲ್ಲ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡಿದ್ದೀನಿ ಇನ್ನು ಇದನ್ನೆಲ್ಲ ನಾನು ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಫೈನಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು ನಾನಿವಾಗ ಅಕ್ಕಿ ಮತ್ತು ಆಲೂಗಡ್ಡೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಎರಡು ಪೋರ್ಷನ್ ಆಗಿ ಇದನ್ನು ರುಬ್ಲಿಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಒಂದೇ ಪೋರ್ಷನಲ್ಲಿ ಸಹ ರುಬ್ಬಬೋದು ಏನು ಪರವಾಗಿಲ್ಲ ಆಮೇಲೆ ನೀರು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ರುಬ್ಬಬೇಕು ಜಾಸ್ತಿ ನೀರು ಆಗಬಾರ್ದು ನೋಡಿ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಬಿ ತರ್ತೀನಿ ನೋಡಿ ಇದೇ ರೀತಿ ನಾನು ಎರಡು ಪೋರ್ಷನನ್ನು ಸಹ ರುಬ್ಬಿ ಇದೇ ರೀತಿಯೊಂದು ಬೌಲಿಗೆ ಹಾಕಿದ್ದೀನಿ ಈ ಹಿಟ್ಟಿಗೆ ನಾವಿನ್ನ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸಲಿಕ್ಕೆ ಉಂಟು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಅದೇ ರೀತಿ ಶುಂಠಿ ಮತ್ತು ಒಂದು ಹಸಿಮೆಣಸಿನಕಾಯಿ ಇದರ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನಿಮಗೆ ಜಾಸ್ತಿ ಮಾಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಮೆಣಸಿನಕಾಯಿ ಇನ್ನು ಇದಕ್ಕೆ ನಾವು ಒಂದು ಅರ್ಧ ಚಮಚ ಜೀರಿಗೆಯನ್ನು ಸಹ ಹಾಕಬೇಕು ಇದರಲ್ಲಿ ನೀವು ಹಾಕುವ ಐಟಮ್ಸು ನಿಮಗೆ ಬೇರೆ ಯಾವುದು ಐಟಮ್ಸ್ ಇಷ್ಟ ಇದೆಯೋ ಅದನ್ನು ಹಾಕ್ಬೋದು ಇನ್ನು ಇದಕ್ಕೆ ಒಂದು ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್ ಅಂತ ಸಹ ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ಉಪ್ಪನ್ನು ಸಹ ಹಾಕಿ ನಾವು ಕೈಯಲ್ಲಿ ಒಳ್ಳೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದು ನಾವು ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಕೈಯಲ್ಲಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದಂಗೆ ಆ ಪೊಟ್ಯಾಟೊದೆಲ್ಲ ಒಂದು ಬ್ರೌನ್ ಕಲರ್ ಇರುತ್ತೆ ನೋಡಿ ಅದೆಲ್ಲ ಮಿಕ್ಸ್ ಹಾಕ್ತಾ ಹಾಕ್ತಾ ಒಳ್ಳೆ ಒಂದು ವೈಟ್ ಕಲರಿಗೆ ಬರುತ್ತೆ ನಾವು ಇದೇ ರೀತಿ ಒಳ್ಳೆ ಮಿಕ್ಸ್ ಮಾಡೋದ್ರಿಂದ ನಮ್ಮದು ಹಿಟ್ಟು ಒಳ್ಳೆ ಸಾಫ್ಟ್ ಆಗುತ್ತೆ ಅದೇ ರೀತಿ ನಮ್ಮದು ಬೋಂಡ ಒಳ್ಳೆ ಉಬ್ಬಿ ಬರಲಿಕ್ಕೆ ಸಹ ಇದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದೇ ರೀತಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ನಾವಿನ್ನು ಒಂದು ಐದು ನಿಮಿಷ ಒಂದು ಸೈಡಿಗೆ ಇಟ್ಕೋಬೇಕು ಆವಾಗ ಇವಾಗ ಸ್ವಲ್ಪ ಲೂಸ್ ಇದ್ದಾರೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಆ ಐದು ನಿಮಿಷ ಟೈಮಲ್ಲಿ ನಮಗೆ ಒಳ್ಳೆಯ ಒಂದು ಟೀ ಮಾಡೋಣ ನಾನು ಯಾವ ರೀತಿ ಟೀ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೀವು ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಟೀ ಮಾಡೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನಿವಾಗ ಒಂದು ಲೋಟ ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಪೀಸ್ ಶುಂಠಿಯನ್ನು ಇದೇ ರೀತಿ ಜಜ್ಜಿ ಹಾಕ್ತಾಯಿದ್ದೀನಿ ಈ ಶುಂಠಿ ಹಾಕಿದ ನೀರು ಒಳ್ಳೆ ಕುದಿ ಬರಬೇಕು ಈ ನೀರು ಒಂದು ನಿಮಿಷ ಇದೇ ರೀತಿ ಕುದಿ ಬಂದಾದ ಮೇಲೆ ಟೀ ಪೌಡರನ್ನು ಹಾಕಬೇಕು ಟೀ ಪೌಡರನ್ನು ಸಹ ಹಾಕಿ ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇನ್ನು ಇದನ್ನು ಸಹ ಒಂದು ನಿಮಿಷ ಕುದಿಸಬೇಕು ಬೇಕಂದರೆ ನಿಮಗೆ ಜಿಂಜರ್ ಶುಂಠಿ ಜೊತೆಯಲ್ಲಿ ಒಂದು ಏಲಕ್ಕಿಯನ್ನು ಸಹ ಹಾಕ್ಬೋದು ನಾನಿವಾಗ ಏಲಕ್ಕಿ ಹಾಕಿಲ್ಲ ಜಿಂಜರ್ ಮಾತ್ರ ಹಾಕಿದ್ದೀನಿ ಈ ಮಳೆಗಾಲದಲ್ಲಿ ಕಫಕ್ಕೆಲ್ಲ ತುಂಬ ಒಳ್ಳೆಯದು ನಾವು ಶುಂಠಿಯನ್ನು ಹಾಕೋದು ನೋಡಿ ಇದೇ ರೀತಿ ಟೀ ಪೌಡರ್ ಸಹ ಹಾಕಿ ಒಂದು ನಿಮಿಷ ಚೆನ್ನಾಗಿ ಕುದಿದಿದೆ ಇನ್ನು ನಾವು ಇದಕ್ಕೆ ಒಂದು ಲೋಟ ಹಾಲನ್ನು ಹಾಕಬೇಕು ಒಂದು ಲೋಟ ನೀರು ಅದಕ್ಕೆ ಒಂದು ಲೋಟ ಹಾಲನ್ನು ಸಹ ಹಾಕಿದ್ದೀನಿ ಇನ್ನು ನಾವು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು ನಾನಿವಾಗ ಎರಡು ಚಮಚ ಸಕ್ಕರೆಯನ್ನು ಹಾಕಿದ್ದೀನಿ ಹಾಕಿ ಒಳ್ಳೆಯ ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಇನ್ನು ಈ ಟೀ ಒಂದು ಒಂದು ನಿಮಿಷ ಕುದಿದರೆ ಚೆನ್ನಾಗಿ ಕುದಿಬೇಕು ನಮ್ಮದು ಟೀ ರೆಡಿ ಆಯಿತು ಹಿಟ್ಟು ಕಲಸಿಟ್ಟು ಐದು ನಿಮಿಷ ಆಯಿತು ಇದೇ ರೀತಿ ಒಂದು ಪಾನಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಯ್ತಾ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ಎಣ್ಣೆಗೆ ಹಾಕಿದರೆ ಇದೇ ರೀತಿ ಬಬಲ್ಸ್ ಬರ್ತಾ ಇದ್ರೆ ಎಣ್ಣೆ ಬಿಸಿ ಆಯಿತು ಅಂತ ಇನ್ನು ನಮ್ಮ ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದು ಇದೇ ರೀತಿ ಎಣ್ಣೆಗೆ ಬಿಡಬೇಕು ಇದೇ ರೀತಿ ಕೈಯಲ್ಲಿ ಸಣ್ಣ ಸಣ್ಣ ಬೋಂಡವನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕೆಂದರೆ ಸ್ವಲ್ಪ ದೊಡ್ಡದಾಗಿ ಸಹ ಹಾಕ್ಬೋದು ಕೈಯಲ್ಲಿ ಹಾಕಲಿಕ್ಕೆ ನಿಮಗೆ ಕಷ್ಟ ಆದರೆ ಒಂದು ಸ್ಪೂನಲ್ಲಿ ಸಹ ನಿಮಗೆ ಹಾಕ್ಬೋದು ನೋಡಿ ಒಳ್ಳೆ ಪೂರಿ ಥರ ಉಬ್ಬಿ ಬರ್ತಾ ಇದೆ ನೋಡಿ ಅದೇ ತನ್ನಷ್ಟಕ್ಕೆ ಮೇಲೆ ಬರುತ್ತೆ ಇನ್ನು ಅದನ್ನು ಸ್ವಲ್ಪ ಟರ್ನ್ ಮಾಡಿ ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ಒಂದು ಸೈಡ್ ಫ್ರೈ ಆಗಲಿಕ್ಕೆ ಒಂದರಿಂದ ಎರಡು ನಿಮಿಷ ಬೇಕಾಗುತ್ತೆ ಇನ್ನೊಂದು ಸೈಡು ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡಿದರೆ ನಮ್ಮದು ಬೋಂಡ ರೆಡಿಯಾಗುತ್ತೆ ನೋಡಿ ಅದು ಜಾಸ್ತಿ ಒಂದು ಬ್ರೌನ್ ಕಲರಿಗೆ ಬರೋದಿಲ್ಲ ಯಾಕೆಂದರೆ ಅಕ್ಕಿ ಇಟ್ಟಲ್ಲ ನೋಡಿ ಇದೇ ರೀತಿ ಸ್ವಲ್ಪ ಒಂದು ಲೈಟ್ ಬ್ರೌನ್ ಕಲರಿಗೆ ಬರುವಾಗ ನಾವು ಇದನ್ನು ತೆಗಿಬೇಕು ಇದಿವಾಗ ಆಲ್ಮೋಸ್ಟ್ ರೆಡಿ ಆಯಿತು ನಮಗಿದನ್ನು ತೆಗಿಯೋಣ ಒಳಗಡೆ ಎಲ್ಲ ಒಳ್ಳೆ ಕುಕ್ಕಾಗಿರುತ್ತೆ ಇದು ಇನ್ನೊಂದೇನೆಂದರೆ ಈ ಬೋಂಡ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ನೀರು ಜಾಸ್ತಿ ಆಗಬಾರ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡಿದರೆ ಎಣ್ಣೆ ಜಾಸ್ತಿ ಇದರಲ್ಲಿ ಇರುವುದಿಲ್ಲ ನೋಡಿ ಫಸ್ಟ್ ಬ್ಯಾಚ್ ರೆಡಿ ಆಯಿತು ಅದೇ ರೀತಿ ಇನ್ನು ಉಳಿದಿರೋ ಹಿಟ್ಟಿಂದೆಲ್ಲ ನಾನು ಬೋಂಡಾನ ಮಾಡ್ತಾ ಇದ್ದೀನಿ ಈಗ ಕೆಲವರು ನಂತರ ಕೇಳ್ಬೋದು ಇವಾಗ ಅಕ್ಕಿ ಹಿಟ್ಟಲ್ಲಿ ಅಂತ ನನಗೆ ಅಕ್ಕಿ ಹಿಟ್ಟಿಗಿಂತ ಅಕ್ಕಿ ರುಬ್ಬಿ ಮಾಡೋದೇ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ನಮ್ಮದು ಟೀ ರೆಡಿಯಾಗಿದೆ ನೋಡಿ ಟೀ ಒಂದು ಎರಡು ನಿಮಿಷ ಮಾಡಿ ಅದೇ ಹಾಗೆ ಮುಚ್ಚಿಟ್ಟು ಇದೇ ರೀತಿ ಎರಡು ಮೂರು ಸರ್ತಿ ಮಿಕ್ಸ್ ಮಾಡಿ ಸೋಸಿ ತೆಗೆದ್ರೆ ಆ ಟೀ ಅಂತ ಆಗಿರುತ್ತೆ ಇದೇ ರೀತಿ ಒಂದು ಲೋಟಕ್ಕೆ ಟೀಯನ್ನು ಹಾಕಿ ನಾವು ರೆಡಿ ಮಾಡಿಟ್ಟಿರುವಂತಹ ಬೋಂಡ ಬಿಸಿ ಬಿಸಿ ಆಗಿರುವಂತಹ ಅಕ್ಕಿ ಬೋಂಡ ಸಹ ರೆಡಿಯಾಯಿತು ಬಿಸಿ ಬಿಸಿ ಆಗಿರುವಂತಹ ಚಹಾ ಕೂಡ ರೆಡಿಯಾಯಿತು ಒಂದು ಲೋಟ ಅಕ್ಕಿಯಿಂದ ಇಷ್ಟು ಬೋಂಡವನ್ನು ರೆಡಿ ಮಾಡಿದ್ದೀನಿ ನಮ್ಮ ಮನೆಯವರಿಗೆಲ್ಲ ಇದು ಸಾಕಾಗುತ್ತೆ ಹೊರಗಡೆ ಜೋರಂದರೆ ಜೋರು ಮಳೆ ಬರ್ತಾ ಇದೆ ಆ ಜೋರು ಮಳೆ ಬರುವ ಟೈಮ್ ಅಲ್ಲಿ ಇದೇ ರೀತಿ ಬಿಸಿ ಬಿಸಿಯಾಗಿರುವಂತಹ ಬೋಂಡಾ ಜೊತೆ ಒಂದು ಲೋಟ ಕಾಫಿ ಅಥವಾ ಬಿಸಿ ಬಿಸಿ ಟೀ ಇದ್ದರೆ ಆಹಾ ಏನಂತಿದೆ ಮಕ್ಕಳು ಶಾಲೆಯಿಂದ ಬರುವ ಟೈಮಲ್ಲಿ ಇದೇ ರೀತಿ ಬಿಸಿ ಬಿಸಿ ಬೋಂಡ ಮತ್ತೆ ಚಹಾ ಎಲ್ಲ ಮಾಡಿಟ್ರೆ ಖುಷಿಯೂ ಖುಷಿಯಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಟಿಲ್ ದೆನ್ ಬಾಯ್ ಬಾಯ್